हेलो फ्रेंड्स, वेलकम टू माय चैनल। नानिवत्तु तुम्बाने यूज़फुल आगिरुवंत ओंदु हेयर ऑयल ना हेगे माड्कोळ्ळोदु अंत हेळ्कोड्ता इदीनि। इदु नम्म हेयर्स गे तुंबा ओळ्ळेदागिदे। नानिल्लि ओंदु बौल अल्लि नीरन्नु तगोंडिदीनि। आ नीरिगे ई रीति करिबेविन एलेगळन्नु हाकोत्ता इदीनि, याकेंद्रे चेन्नागि वाश् माड्कोळ्ळोण मोदलु। करिबेविन एलेनल्लि तुंबाने प्रापर्टीस इदे, आमले अदु आंटी बैक्टीरियल प्रापर्टीस इदे, आमले बीटा केराटिन इदे, हीगागि इदु हेयर्स गे तुंबा ओळ्ळेदागिरुत्ते फ्रेंड्स। ई रीति एल्ला लीव्सनु चेन्नागि वाश् माड्कोबेकु, अदरल्लि यावुदे रीतिय डस्ट् इरबारदु। हागागि नीरल्लिरुवंत आ करिबेवन्न नानु तेगेदु ई रीति ओंदु काटन टवल् मेले हाक्ता इदीनि, याकंद्रे बेग नीरन्नेल्ल हीर्कोंबिड्ली अंत। नावु इदन्न बिसिलल्लि ओणगिसो हागिल्ल, अदक्के नानु ई रीति माड्कोता इदीनि। नानीवाग अदे टवल ना मेलगडेनू हाकि चेन्नागि चेन्नागि वरेसिकोळ्ळोदरिंद नीरेल्ला होगिबिडुत्ते। इल्लि नोडि, ई प्रोसेस ना माड्कोंड्रे बेग करिबेविनल्लिरुवंत नीरिन अंशन तेगिबहुदु। इल्लि नोडि, इवाग करिबेवेल्ल मत्ते ड्राई आगिदे। नानीवाग एल्ला करिबेविन एलेगळन्न चिक्क मिक्सि जारिगे हाकोता इदीनि, इदरल्लि नीरिन अंश इरबारदु। ನಾವಿದನ್ನ ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊಳ್ಳಬೇಕು। ಇಲ್ಲಿ ನೋಡಿ, ಆ ಕರಿಬೇವಿನ ಎಲೆಗಳನ್ನು ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ। ನಾನು ಇಲ್ಲಿ ಫ್ರೈ ಪ್ಯಾನ್ ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಕೋಕೋನಟ್ ಹೇರ್ ಆಯಿಲ್ ನ ಹಾಕ್ತಾ ಇದೀನಿ, ನೋಡಬಹುದು। ಇದನ್ನ ನೀವು 1 ಮಂತ್ ವರೆಗೂ ಹಚ್ಚಿಕೊಳ್ಳಬಹುದು, ಒಂದ ಸರಿ ಮಾಡಿಟ್ರೆ। ಹಾಗಾಗಿ ಎಣ್ಣೆನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಬಹುದು। लो फ्लेम इटकोंडे एला प्रोसेस नु माड्कोळ्ळबेकु। इवाग एण्णे स्वल्प कादागिदे, इदक्के नानु एण्णे स्वल्प कादाद नंतर नानु इदक्के मेंते काळुगळन्नु हाकोता इदीनि, ओंदु एरडु स्पून अष्टु हाकोंडिदीनि, नोडबहुदु। ई मेंते काळु हाकोद्रिंद कूदलु उदरोदिल्ल, इदु कूड हेर्स गे तुंबा चेन्नागिरुत्ते। हागागि मेंते काळन्नु सेरिसिकोता इदीनि। ई मेंते काळु स्वल्प केंपागोवरेगू बेयिसिकोळ्ळबेकु एण्णेनल्लि। ಈಗ ನಾನು ಇದಕ್ಕೆ ಈ ಮಿಕ್ಸಿ ಮಾಡ್ಕೊಂಡಿರುವಂತ ಕರಿಬೇವನ್ನ ಸೇರಿಸ್ಕೊತಾ ಇದೀನಿ, ನೋಡಬಹುದು। ಎಣ್ಣೆ ಚೆನ್ನಾಗಿ ಕಾದಿದೆ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಚೆನ್ನಾಗಿ ಪ್ರೋಸೆಸ್ ನ ಮಾಡ್ಕೊಳ್ಳಬೇಕು। ಎಣ್ಣೆಯಿಂದ ಘಮ್ ಅಂತ ಸ್ಮೆಲ್ ಬರಬೇಕು, ಅದು ಸೀದ ಹೋಗೋದಿಕ್ಕೆ ಬಿಡಿ, ಒಂದು ಬೇರೆ ಕಲರ್ ಬರುತ್ತೆ ಈ ಕರಿಬೇವಿನ ಎಲೆಗಳನ್ನ ಹಾಕೋದ್ರಿಂದ। ಲೋ ಫ್ಲೇಮ್ ಅಲ್ಲಿ 1 ನಿಮಿಷ ಮಾತ್ರ ಬೇಯಿಸ್ಕೊತಾ ಇದೀನಿ, ಆಮೇಲೆ ನಾನು ಗ್ಯಾಸ್ ನ ಟರ್ನ್ ಆಫ್ ಮಾಡ್ಕೊಂಡು। ಇಲ್ಲಿ ನೋಡಿ, ನಾನು ಇವಾಗ ಗ್ಯಾಸ್ ನ ಆಫ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಎಣ್ಣೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ। ಇಲ್ಲಿ ನೋಡಿ, ಇವಾಗ ಎಣ್ಣೆ ಸ್ವಲ್ಪ ತಣ್ಣಗಾಗಿದೆ। ಆ ಎಣ್ಣೆ ತಣ್ಣಗಾದ ನಂತರ ನಾನು ಇಲ್ಲಿ ಒಂದು ಸ್ಟ್ರೈನರ್ ನ ತಗೊಂಡು ಈ ರೀತಿ ಎಣ್ಣೆನ ಸ್ಟ್ರೈನ್ ಮಾಡ್ಕೊತಾ ಇದೀನಿ। ಈ ಎಣ್ಣೆ ತುಂಬಾನೇ ಚೆನ್ನಾಗಿರುತ್ತೆ, ಆಮೇಲೆ ಬ್ರೌನ್ ಹೇರ್ಸ್ ಇರುತ್ತೆ ಕೆಲವರಿಗೆ, ಅದು ಕೂಡ ಕಪ್ಪಾಗ್ತಾ ಹೋಗುತ್ತೆ। ಆಮೇಲೆ ಸ್ವಲ್ಪ ವೈಟ್ ಆಗಿರುವಂತ ಹೇರ್ಸ್ ಕೂಡ ರೆಗ್ಯುಲರ್ ಆಗಿ ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ಅದು ಕೂಡ ಕಪ್ಪಾಗ್ತಾ ಹೋಗುತ್ತೆ। ಕೆಲವೊಂದು ಚಿಕ್ಕ ಮಕ್ಕಳಿಗೆ ಹುಡ್ತಲೇ ಬ್ರೌನ್ ಕಲರ್ ಹೇರ್ಸ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಅದನ್ನ ಕೂಡ ಈ ರೀತಿ ಹಚ್ಚೋದ್ರಿಂದ ರೆಗ್ಯುಲರ್ ಆಗಿ ಹಚ್ಚಿಕೊಳ್ಳೋದ್ರಿಂದ ಕಪ್ಪಾಗುತ್ತಾ ಹೋಗುತ್ತೆ। ಈ ಎಣ್ಣೆನ ರೆಗ್ಯುಲರ್ ಆಗಿ ಡೈಲಿ ಕೂಡ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ವಾರದಲ್ಲಿ 2 ದಿವಸ ಹಚ್ಚಿಕೊಂಡು ಆನಂತರ ತಲೆ ಸ್ನಾನ ಕೂಡ ಮಾಡ್ಕೊಬಹುದು। ರೆಗ್ಯುಲರ್ ಹಚ್ಚಿಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ। ಆಮೇಲೆ ನಾವು ಈ ಎಣ್ಣೆನ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು, 1 ಮಂತ್ 15 ಡೇಸ್ ವರೆಗೂ ಕೂಡ ನಾವು ಇದನ್ನ ಇಟ್ಕೊಳ್ಳಬಹುದು। ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್। ಇನ್ನಷ್ಟು ಈಸಿ ಮತ್ತು ಹೆಲ್ದಿ ರೆಸಿಪೀಸ್ ಗಾಗಿ RL ಹೆಲ್ದಿ ಹೋಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್। ಥ್ಯಾಂಕ್ಸ್ ಫಾರ್ ವಾಚಿಂಗ್।